ಇಲ್ಲಿ ನೋಡ್ರಿಲ್ಲ ಚಾರ್ಲಿ ಹೆಂಗ್ ನೋಡತ್ತದ್ದ, ಕಾವ ಕುಡಿಯತೀನಿ ಚಾರ್ಲಿ ನೋಡತ್ತ ನನಗಾರ ಏನಾರು ಕೊಡ್ತಾರನ ಅಂತ ಹೇಳಿ. ಏನಿಲ್ಲಪ್ಪಿ ನನ್ನ ಕಡೆ ಆಲ್ವೇಸ್ ಫ್ರಂಟ್ ನೈಸ್. ಭಾಳ ತ್ರಾಸ ಐತ್ರಿಪ್ಪ, ಅಷ್ಟೇ ಇಷ್ಟ ತ್ರಾಸಿಲ್ಲ, ಬಿದ್ದ ಎಲ್ಲ ಮುಸಾಕತ್ ಬಿಟ್ಟಾವ ಕಾಲ್ ಪಾಲ ಸಾಕಿ ಹೋತಿ, ಡನ್ ಫಾರ್ ದ ಡೇ. ಮತ್ತೆ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಟ್ರಾವೆಲಿಂಗ್ ವಿಡಿಯೋ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಇವತ್ತು ಗುಲ್ಮರ್ಗದೊಳಗದೀನಿ. ಇವತ್ತು ಈ ವ್ಲಾಗ್ ಒಳಗೆ ಏನು ತೋರಿಸ್ತಾನಂದ್ರೆ ಗುಲ್ಮರ್ಗದ ಮಾರ್ಕೆಟ, ಆಮೇಲೆ ಸುತ್ತಮುತ್ತ ಹಂಗೆ ಒಂದೆರಡು ಪ್ಲೇಸ್ ಅವನ್ನೆಲ್ಲ ನೋಡಂತ. ಆದ್ರೆ ಸ್ನೋ ಅನ್ಕಿ ಹಿಂಗೆ ಹೊಡ್ಯಾತೈತ್ಲ, ಹೇಳಕ್ಕೆ ಮಾತೇ ಇಲ್ಬಿಡ, ಆ ಪರಿ ಹೊಡ್ಯಂತೈತಿ. ಇರಲಿ ನೋಡೋಣ, ಸಾಧ್ಯ ಆದಷ್ಟು ನೋಡೋಣಂತ. ಈಗ ಸದ್ಯಕ್ಕಂತೂ ಬೆಚ್ಚಗದೇನು, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ಎಲ್ಲಿ ತನಕ ಹಿಂಗೆ ಇರ್ತೈತಿ ಅಂತ. ಪಾತ್ರ ಆಸೈತಿ. ಆಮೇಲೆ ಇಲ್ಲಿ ಗುಲ್ಮರ್ಗಕ್ಕೆ ಬರ್ಬೇಕಂದ್ರೆ ಸ್ಟೇ ಮೊದಲೇ ಬುಕ್ ಮಾಡ್ಕೊಂಡ್ರೆ ಭಾಳ ಚಲೋ, ಕಡಿಮೆ ಸಸ್ತ ಒಳಗೆ ಸಿಗ್ತೈತಿ. 6,000, 5,000, 7,000 ಹಂಗೆ ನೀವು ಆಮೇಲೆ ಈ ಟೈಮ್ದಾಗ ಬಂದು ಮಾಡ್ತೇನಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 17,000, 15,000, 11,000, 12,000 ಹಂಗೆಲ್ಲ ಆಗ್ತೈತಿ. ಆಮೇಲೆ ಇಲ್ಲಿ ಬರ್ಬೇಕಂದ್ರೆ ಸೀದಾ ಶ್ರೀನಗರ್ ಫ್ಲೈಟ್ ಐತಿ, ನೀವು ದೆಲ್ಲಿಯೊಳಗೆ ಚೇಂಜ್ ಮಾಡ್ಕೋಬೇಕು, ಲೇ ಓವರ್ ಇರ್ತೈತಿ. ಟ್ರೈನಿಗೆ ಬರ್ತೇನಂದ್ರೆ ದಿಲ್ಲಿ ಫಸ್ಟ್, ಆಮೇಲೆ ದಿಲ್ಲಿದಿಂದ ಜಮ್ಮು, ದಿಲ್ಲಿದಿಂದ ಶ್ರೀನಗರ್ನು ಒಮ್ಮೆ ಬಸ್ಗಳದಾವು ನೋಡ್ರಿ, ಯಾವ್ದು ಕನ್ವೀನಿಯಂಟ್ ಆಗ್ತೈತಿ. ಆಮೇಲೆ ಶ್ರೀನಗರದಿಂದ ಟ್ಯಾಕ್ಸಿ ಮಾಡಬೇಕು, ಸ್ವಲ್ಪ ಕಾಸ್ಟ್ಲಿ ಆಗ್ತೈತಿ ಟ್ಯಾಕ್ಸಿ ಸ್ನೋ ಬೀಳೋದ್ರಿಂದ. ಅದನ್ನ ಬಿಟ್ಟು ಬಾತ್ ಬೇರೇನಿಲ್ಲ, ಆರಾಮಾಗಿ ಬರ್ಬೋದು. 4,000, 5,000 ಟ್ಯಾಕ್ಸಿ ಆಗ್ತೈತಿ ಟ್ಯಾಕ್ಸಿ ಚಾರ್ಜ. ನೋಡ್ರಿ ಹೋಟೆಲ್ ಥ್ರೂ ಮಾಡಿದ್ರೆ ಅವರೇ ಎಲ್ಲ ಮಾಡ್ತಾರು, ಕರ್ಕೊಂಬರೋದು ಬಿಡೋದು ಎಲ್ಲ, ಒಂದು ಪ್ಯಾಕೇಜ್ ಥರ ಮಾಡ್ಕೋರಿ. ಗುಲ್ಮರ್ಗನ ಎಂಜಾಯ್ ಮಾಡ್ರಿ. ಇಲ್ಲಿ ಏನು ಕಾಣತೈತಿ, ಗುಲ್ಮರ್ಗದ ಗಾಲ್ಫ್ ಕೋರ್ಸ್ ಇಲ್ಲಿ ನೋಡ್ರಿ. ಇಲ್ಲಿ ಸಮ್ಮರ್ದಾಗ ಫಸ್ಟ್ ಕ್ಲಾಸ್ ಇರ್ತೈತೆ, ಈಗೆಲ್ಲ ಮುಚ್ಚೋಗೈತಿ. ಗಾಲ್ಫ್ ಕೋರ್ಸ್ ಇಲ್ಲಿ ಹೆಂಗೆ ಬಂತಪ್ಪ ಅಂತಂದ್ರೆ ಬ್ರಿಟಿಷರು ಸಮ್ಮರ್ ಟೈಮ್ದಾಗ ಇಂಡಿಯಾದಾಗ ಅವಾಗಿನ ಕಾಳು ಟೈಮ್ನಾಗ ಅವರಿಗೆ ಆರಾಮ್ ಮಾಡಕ್ಕೆ ಇಲ್ಲೇ ಅವ್ರವ್ರವರು ತಮ್ಮ ತಮ್ಮ ಇವ್ನು ಕಟ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಗಾಲ್ಫ್ ಕೋರ್ಸ್ ಮಾಡ್ಯಾರ. 3 ಗಾಲ್ಫ್ ಕೋರ್ಸ್ ಅದಾವೆ ಇಲ್ಲಿ, 2 ಸ್ಪೆಸಿಫಿಕಲಿ ಇದು ಗಂಡ್ಮಕ್ಕಳಿಗೆ, 1 ಹೆಣ್ಮಕ್ಕಳಿಗೆ, ಹಂಗೆ 3 ಅದಾವೆ ಟೋಟಲ್ ಗಾಲ್ಫ್ ಕೋರ್ಸ್. ಆಮೇಲೆ ಅವರ ಆ್ಯಕ್ಚುಲಿ ಈ ಸ್ಕೀಯಿಂಗು ಸ್ನೋ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದವ್ರ ಅವರ ಬ್ರಿಟಿಷರು. ಅದಾದ್ಮೇಲೆ ಹಂಗೆ ಸ್ವಲ್ಪ ಡೆವಲಪ್ ಮಾಡ್ಕೊತ ಆಮೇಲೆ ನಮ್ಮ ಇಂಡಿಯನ್ ಆರ್ಮಿನೂ ಇಲ್ಲಿ ಸ್ಕೀಯಿಂಗ್ ಸ್ಟಾರ್ಟ್ ಮಾಡಿದರು. ಆಮೇಲೆ ಅದು ವಾರ್ಫೇರ್ ಸ್ಕೂಲ್ ಆಗಿ ಮತ್ತೆ ಕನ್ವರ್ಟ್ ಆಯಿತು ಗುಲ್ಮರ್ಗದೊಳಗೆ. ನೋಡ್ರಿ ಪ್ಲೇಸಸ್ ಯಾವ್ದು ಅನ್ನೋದು ಇಲ್ಲಿ ಬರ್ತಾರೆ, ಹಿಂಗೆ ಒಳಗೆ ಹೋಗ್ಬಿಟ್ರೆ ಗುಲ್ಮರ್ಗ್ ಬರ್ತೈತಿ. ಇದು ಮೇನ್ ಬಸ್ ಸ್ಟಾಪ್ ಇದು, ಬ್ಯಾಸಿಗೆಯಾಗಿ ಬಸ್ ಸ್ಟಾಪ್. ಈಗೆಲ್ಲ ವೆಹಿಕಲ್ಸ್ ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ ನೋಡ್ರಿ, ಹೆಂಗೈತಿ. ನೋಡ್ರಿ ಅಂಗಡಿ ಯಾವ್ದೋ ನೋಡೋಣಂತ, ಪಂಜಾಬಿ ಧಾಬಾ ಅಂಡ್ ಕಾಶ್ಮೀರಿ ವಾಜ್ವಾನ್. ಏ ಚಾಯ್ ಮಿಲೇಗ ಕಾಶ್ಮೀರಿ ಖವಾದ ಇದು. ಹಲ್ವಾ ಹಲ್ವಾ ನೀ ಖವಾ ಚಾಯಿ. ಏನು ಮಾಡಂತ ಅಪ್ಪ ನಾಮ್ ಶೌಕತ್, ಶೌಕತ್ ಅಲಿ. ಸಮೋಸ ಐತ್ ನೋಡ್ರಲ್ಲೇ ಇಲ್ಲಿ ಭಯ್ಯ, ಹಲ್ವಾ ಮಾಡತ್ತಾರಂತ ಹಲ್ವಾ ಸ್ವೀಟ್ ಅಂತ ನೋಡ್ರಿ, ಕಾಶ್ಮೀರಿ ಹಲ್ವಾ. ಬಟ್ ನಾವು ಹಲ್ವಾ ತಿನ್ನಂಗಿಲ್ಲ ಈಗ, ನಮಗಿಲ್ಲಿ ಭಯ್ಯ ಕವಾ ಮಾಡತ್ತಾರ. ಭಯ್ಯ ಕ್ಯಾಕೆಟ್ ಅಲ್ತೇಸ್ಮೆ ಹಾ
ಕೇಸರ್ ಡಾಲ್ತೆ, ಕವ ಮಸಾಲಾ, ಡ್ರೈ ಫ್ರೂಟ್ ಡಾಲ್ತೆ. ಕವ ಕುಡಿನಂತಿ. ಫುಲ್ ಡ್ರೈ ಫ್ರೂಟ್ಸ್ ಇಲ್ಲೋಡ್ರಿ ಕಾಶ್ಮೀರ್. ಇದ್ರ ಡ್ರೈ ಫ್ರೂಟ್ಸ್ ಹಾಕ್ಯಾರು, ಕೇಸರ, ದಾಲ್ಚಿನ್ನಿ, ಈ ಮಸಾಲೆ ಐಟಮ್ ಸ್ವಲ್ಪ ಹಾಕ್ಯಾರ, ಸ್ವಲ್ಪ ಬೆಚ್ಚಗೆ ಇಡ್ತದ ಮಸಾಲ. ಔರ್ ಸಾಥ್ ಮೇ ಶೂಸ್ ಭಿ ದೇಂಗೆ, ಪೂರಾ ಇಕ್ವಿಪ್ಮೆಂಟ್, ಶೂಸ್, ಸ್ಟಿಕ್ಸ್, ಹೆಲ್ಮೆಟ್ ಭಿ ಲೇನಾ ಚಾಹೋಗೆ ವೋ ಭಿ ಹೈ. ನೋಡಲ್ ಹೆಲ್ಮೆಟ್ ಐತೆ, ಇವನ್ನೆಲ್ಲ ತಗೊಂಡ್ ನೀವ ಮಾಡಬಹುದು, ಬಟ್ ಇನ್ಸ್ಟ್ರಕ್ಟರ್ ಇದ್ರೆ ಚಲೋ. ಇನ್ಸ್ಟ್ರಕ್ಟರ್ ಭಿ ದೇ ಸಕ್ತೆ ಹೋ? ಬಿಲ್ಕುಲ್ ಇನ್ಸ್ಟ್ರಕ್ಟರ್ ಬಿಲ್ತೆ. ಅವ್ರು ಒಂದ್ ದಿನಕ್ಕೆ 1200 ರೂಪಾಯಿ ಅಂತ, ಅದ್ರಾಗ ಸ್ವಲ್ಪ ಡಿಸೈನ್ ಸ್ಟೈಲ್ ನಲ್ಲಿ ಒಂದ್ ಸ್ವಲ್ಪ ಫರ್ಕ್ ಆಗ್ತದಂತ. ಹಿಂಗೈತ್ ನೋಡ್ರಿ ಶಾಪ್, ಇಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಒಳಗ ಐತಿ ಶಾಪ್. ಮತ್ತ ಐತಲ್ಲ ನಡೀರಿ, ಮತ್ತ ಕಡೆ ಹೋಗೋಣ. ಆಶೆ ಬಿಡ್ತಾರ ನೋಡಪ್ಪ, ನೋಡ್ಲಿ ಹೆವಿ ಟ್ರಾಫಿಕ್ ಹೆಂಗ ಹೋಗೋದು ನೋಡ್ಲಿ. ಏನ್ ಟ್ರಾಫಿಕ್ ಪಾ, ಮನುಷ್ಯರ ಹೋಗಿ ತರಲಿಲ್ಲ. ನೋಡ್ಲಿ ಟೂರಿಸ್ಟ್ ಹೆಂಗದಾರ ಯಪ್ಪ. ನಿಮಗ ಬಸ್ ಸ್ಟಾಪ್ ಏನ್ ತೋರಿಸಿದೆಯಲ್ಲ, ಅಲ್ಲಿಂದ ಒಂದು ರೈಟ್ ಸೈಡ್ ಸೀದಾ ಹೋಗ್ತೈತಿ, ಒಳಗೆ ಹೋದ್ರೆ ಗುಲ್ಮಾರ್ಗ್ ಬರ್ತೈತಿ, ರೈಟ್ ಸೈಡ್ ಹೋದ್ರೆ ಒಂದು ದಾರಿ ಹೋಗ್ತೈತಿ, ಅದು ಮಹಾರಾಜ ಪ್ಯಾಲೇಸ್ಗೆ ಹೋಗ್ತೈತಿ, ಆಮೇಲೆ ಇಲ್ಲೇ ಶಿವ ಮಂದಿರ್ಗೆ ಹೋಗ್ತೈತಿ. ದಾರಿ ನೋಡಂಗಿರ ತಡೀರಿ, ಶಿವ ಮಂದಿರದ ನಮ್ಮ ಶಿವ ಯಾವತ್ತಿದ್ರು ಟಾಪ್ದಾಗ ಇರ್ತಾನೆ, ಅಲ್ಲೇ ಇದ್ದ ಅದ ಶಿವ ಮಂದಿರ. ಇಲ್ಲಿ ನೋಡ್ರಲ್ಲಿ ಭಯ್ಯ ಜಾರ್ಕೊಂಡ್ ಹೋಗಿತ್ತು ನೋಡ್ರಿ, ನೋಡ್ರಿಲ್ಲ ನಾ ಬಾಯ್ ಅನ್ಕೊಂಡೆ ಬೆಹನೋರ ಬಂತ, ಶಿವ ಮಂದಿರ್ ಬಂತು. ಹರ್ ಹರ್ ಮಹಾದೇವ್. ಮೋಹಿನಿ ಬಾಯಿ ಮುಂದಿನ ಏನೋ ಅಳಿಕ್ ಹೋಗೈತೆ. ಡಾಟರ್ ಆಫ್ ಮೋಹನ್, ಮೋಹನ್ ರಾಣಾ ಮೋಹನ್ ದೇವ್ ಅಂತ ನೋಡ್ರಿ. ಏ ಸಾರಿ, ಡಾಟರ್ ಆಫ್ ಮಹಾರಾಣಾ ಮೋಹನ್ ದೇವ್. ಶಿವ ಅದ ನೋಡ್ರಿ, ಹರ್ ಹರ್ ಮಹಾದೇವ್. ನೋಡ್ರಿ ಇವೆಲ್ಲ ಸ್ವಲ್ಪ ಫಾಸ್ಟ್ ಫುಡ್ಡು, ಆಮೇಲೆ ಕಟಿಂಗ್ ಅಂಗಡಿ ಐತಿ ನೋಡ್ರಿ, ಆಮೇಲೆ ಸ್ವಲ್ಪ ಈ ರೀಚಾರ್ಜ್ ಗೀರ್ಚಾರ್ಜ್ ಅಂಗಡಿಗಳು ಐತಿ ಇಲ್ಲೇ, ಆಮೇಲೆ ಕಿರಾಣಿ ಅಂಗಡಿ. ಇದೆಲ್ಲ ಶಿವ ಮಂದಿರ ಕಡೆ ಅದಾವಲ್ಲ. ಇಲ್ಲಿ ನೋಡ್ರಲ್ಲಿ ಪೆಪ್ಸಿ ಕಿಪ್ಸಿ ಎಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟತಿ. ಇಲ್ಲಿ ಇಟ್ಟಿದ್ದು ನೋಡ್ರಲ್ಲಿ ಎಲ್ಲ ನ್ಯಾಚುರಲಿ ಫುಲ್ ಫ್ರೀಸರ್ ಇವೆಲ್ಲ, ಇಲ್ಲಿ ಇಟ್ಟಿದ್ದು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫ್ರೀಸ್ ಆಗಿಬಿಟ್ಟವ. ಹಾಲನ್ನು ಇಟ್ಟಾರ ಇಲ್ಲಿ ಒದ್ದಿನ ಮನಿ ಕಸ್ಗಳು. ಹುಡುಗಿ ಬೆಂಗಳೂರಕ್ಕೆ ಬಂದ ಪಿ, ಹೆಸರೇನ್ ನಿಂದು ಹೇಳು, ಹೇಳು ಹೆಸರೇನ್ ನಿಂದು? ಸ್ಮೃತಿ. ಧೃತಿಯಾ? ಹೆಂಗಿದೆ ನೋಡ್ರಿ ಫುಲ್ ಆಟ ಆಡ ಅಂತಳಕ್ಕೆ. ನೀವು ಬೆಂಗಳೂರ ಇವತ್ತೇ ಬಂದ್ರ? ಹೌದಾ, ಹೆಂಗಿದೆ? ಹಾ ಹೌದೌದೌದು, ನಮ್ ಕರ್ನಾಟಕದವ್ರು ಸಿಕ್ಕರ ಅದೊಂಥರ ಖುಷಿನ ಬೇರೆ ಮಾತಾಡಕ್, ಯಾಕಂದ್ರೆ ಇಲ್ಲೆಲ್ಲ ಬರೀ ಹಿಂದಿ ಮಾತಾಡಿ ಮಾತಾಡಿ ಮಾಡಿ ಅಂತ ತ್ರಾಸ ಆಗಿರ್ತೈತೆ. ನೋಡ್ಕೊಳ್ಳೆ ಬರ್ತಕ್ಕಂತ ನಮ್ಮ ಊರನ್ನವ್ರು ಅಂತೇಳಿ. ಹಾ ಹೌದಲ್ವಾ, ಹೋಗೋಣ ನಡೀರಿ ಸಾಕು.
ಇವೆಲ್ಲ 1200 1500 ಓ ಹ್ಯಾಂಡ್ ಮೇಡ್ ಯಾಕೆ ನೋಡ್ಲ ಹ್ಯಾಂಡ್ ಮೇಡ್ ಅಂಡ್ ವಾಷಬಲ್ ಸೀದಾ ಕಿತ್ನೆ ಬರ್ಫ್ ಬಿದ್ದಿದೆ ನೋಡ್ರಿ ಡಿಸೈನ್ ಇಸ್ ಬಹುತ್ ಮಿಲೇಗಾ ಹನ್ನೆರಡು ರೂಪಾಯಿದಿಂದ ಚಲೋ ಅಂತ ನೋಡ್ರಿ ಅಂಗಡಿ ಇಂತವನ್ ತಗೋರಿ ಇಂತಲ್ಲಿ ಬಂದಲ್ಲಿ ಮಸ್ತ್ ಮಸ್ತ್ ಇರ್ತಾವ ಪಾತ್ಸೋ ಕಬಿ ಹೇ ನೋಡ್ರಿ 500 ಸಿಗ್ತಾವ ಅಂತ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಅಲ್ಲಿ ಅದ ನೋಡ್ರಿ ಆ ಕಡೆ ಅನ್ನೋದ ಆ ಅಂಗಡಿ ಒಳಗದ ಇದ ಅಂಗಡಿ ನೋಡ್ರಿ ಇದು ಸ್ವಲ್ಪ ಭಯಾನ ಅಂತ ಹೇಳ್ಬರ್ರಿ ಎಲ್ಲರು ಇಲ್ಲ ಬಸ್ ಸ್ಟಾಪ್ ದಿಂದ ಸ್ವಲ್ಪ ಸಮೀಪ ಆಗ್ತೈತಿ ಬೆಂಗಳೂರು ವಾಲ ಕರ್ನಾಟಕ ವಾಲ ಲೇಟ್ ನೋಡ್ರಲ್ಲಿ ಬೆಂಗಳೂರು ಕರ್ನಾಟಕದವರೆಲ್ಲ ತಗೊಂತಾರಂತ ಚಲೋ ಕ್ವಾಲಿಟಿ ಐತಿ ಮತ್ತೆ ನಾನು ನೋಡಿದೆ ಚಲೋ ಐತಿ ಲುಪಿನ್ ಥೀಮ್ ಗಾರ್ಡನ್ ಗುಲ್ಮರ್ಗ್ ಬ್ಯಾಸ್ಗೆ ಕಷ್ಟ ನೋಡಿದ್ ಈಗೆಲ್ಲ ಫುಲ್ ಬರ್ಫ್ 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 ಈಗ ನಿಮ್ಗೆ ಫೇಸ್ 2 ಕರ್ಕೊಂಡು ಹೊಂಟಾನಿ ಫೇಸ್ 1 ತೆಗ್ಸಿದ್ರಷ್ಟೇ ಫೇಸ್ 2 ನೋಡ್ಬೋದು ಅಂದ್ರೆ ಫೇಸ್ 2 ಟಿಕೆಟ್ ಸಪರೇಟ್ ಐತಿ ನೀವು ಡೈರೆಕ್ಟ್ ಫೇಸ್ 2 ತೆಗ್ಸಕ್ ಬರಂಗಿಲ್ಲ ಫೇಸ್ 1 ತೆಗಸ್ರಿ ಅದಾದ್ಮೇಲೆ ಫೇಸ್ 2 ತೆಗಸ್ರಿ ಎರಡು ಸೇರಿ ಒಂದು 17 ಸಮೀಪ ಆಕತಿ ಸ್ವಲ್ಪ ವೆದರ್ ಗಿದರ್ ನೋಡ್ಕೊಂಡು ಓಪನ್ ಮಾಡ್ತಾರೆ ಫೇಸ್ 2 ಯಾವಾಗಲೂ ಓಪನ್ ಇರಂಗಿಲ್ಲ ಮ್ಯಾಲೆ ಹೋದಿನ ನೋಡೋಣ ಹೆಂಗೈತೆ ಅಂತ ಫೇಸ್ 2 ಆಮೇಲೆ ಇಲ್ಲಿ ಸ್ಕಿಯರ್ಸ್ ಟೂರಿಸ್ಟ್ ಇಬ್ಬರಿಗೆ ಒಂದಲ್ಲ ಇನ್ನು ಅದಕ್ಕೆ ಸಮಸ್ಯೆ ಆಗತ್ತೈತಿ ಇಲ್ಲಮ್ಮ ಬಿಟಿ ಅದ ನೋಡ್ರಿ ಇಲ್ಲೇ ಏನಾರು ಹೇಳ ಪಾಪ ಓಕೆ ಫ್ರೆಂಡ್ಸ್ ಇಲ್ಲೇ ನಮ್ಮ ಆಕಾಶ ಅದನು ಮ್ಯಾಲೆ ಹೋಗೋಣ ಇಲ್ಲ ನೋಡ್ರಿಲ್ಲ ವಾರ್ನಿಂಗ್ ಐತ ಅಸ್ತಮ ಪೇಷಂಟ್ಸಿಗೆ ಬಿಡಂಗಿಲ್ಲ ಅಂತ ಹಿಂಗೆ ಹೋಗಂಗಿಲ್ಲ ನೋಡ್ರಿ ಎಲ್ಲಾರು ಹೋಗ್ತಾರೆ ಈಗದ ಎಲ್ಲ ಫಾರಿನರ್ಸ್ ಇವ್ರು ನೋಡ್ರಲೆ ಅಜ್ಜಿ ಅದ ಹೆಂಗದಾರ ಇಲ್ಲಿ ಅಜ್ಜ ಅಜ್ಜಿ ಇಬ್ರು ಇವ್ರು ನೋಡ್ರಿ ಎಲ್ಲ ಹಾಕೊಳಕತ್ತಾರ ಈಗ ಹೋಗ್ತಾರ ನೋಡ್ರಿ ಹಿಂಗ ಕೆಳಗಿಡ್ತಾರ ಅವ್ರ ಇನ್ನು ಗುಲ್ಮರ್ಗ ಹೋಗ್ತಾರ ಇಲ್ಲಿಂದ ಸೀದಾ ಅಲ್ಲಪ್ಪ ಹೊಂಟ್ ನೋಡ್ರಿ ಎಷ್ಟು ಚಂದ ಹೊಂಟಾರ ನೋಡ್ರಿ ಅವ್ರ ಇಲ್ಲಿ ಈಗ ನಾವಿಲ್ಲದೇವ ಅಂದ್ರೆ ಫೇಸ್ 2 ಫೇಸ್ 1 ಅಂತೂ ನೋಡಿದ್ರಿ ಹೆಂಗಿತ್ತು ಈಗ ಫೇಸ್ 2 ಒಳಗದೇವಿ ಏನು ಮಸ್ತ್ ಐತಂದ್ರೆ ಭಾರಿ ಐತಿ ಈಗ ನಾವು 13,800 ಫೀಟ್ ಮೇಲದೆ ಇದಕ್ಕೆ ಆಫ್ ಪರ್ವತ ಅಂತಾರೆ ಇದಕ್ಕೆ ಈ ಫೇಸ್ 2 ಏನೈತಲ್ಲ ಆಫ್ ಪರ್ವತ ಅಂತಾರೆ ಆಮೇಲೆ ಇಲ್ಲಿ ಅಸ್ತಮಾ ಪೇಷಂಟ್ಸು ಅಂತಾರೆ ಅಂತಾರಲ್ಲ ಏನು ಬರೋಂಗಿಲ್ಲ ಯಾಕಂದ್ರೆ ಸಮಸ್ಯೆ ಆಗ್ತೈತಿ ಆಕ್ಸಿಜನ್ ಲೆವೆಲ್ ಏನಿರ್ತೈತಿ ಮಿನಿಮಲ್ ಇರ್ತೈತಿ ಅದ್ರ ಸಲುವಾಗಿ ಬೆಂಗಳೂರು ಹಾಂ ಹೌದು ಯಾವ ನಿಮ್ದು ಯಾವ ಬೆಂಗಳೂರು ಬೆಂಗಳೂರ ನೆಕ್ಸ್ಟ್ ಮೀಟ್ ವಿನೀತ್ ರಾಜ್ ಪುಸ್ತಕ ಹಾಂ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಬಿಟ್ರೆ ಫೇಸ್ 2 ಒಳಗೆ ಫೇಸ್ 1 ಒಳಗಂತೂ ನೋಡಿದ್ರಿ ಫೇಸ್ 2 ಒಳಗೆ ಸಿಕ್ಬಿಟ್ರೆ ನೋಡ್ರಿ ನೋಡಿರಿ ಫೇಸ್ 2 ಯಾವಾಗಲೂ ಓಪನ್ ಇರಂಗಿಲ್ಲ ಅದು ಡಿಪೆಂಡ್ ವೆದರ್ ಮೇಲೆ ಡಿಪೆಂಡ್ ಇರ್ತೈತಿ ಇವತ್ತು ಬ್ಲಾಸ್ಟಿಂಗ್ ಮಾಡಿದಾರಂತ ಅವೆಲ್ಲಂಚ್ ಅದು ಏನು ಬಂದಿಲ್ಲ ಅದ್ರ ಸಲುವಾಗಿ ಓಪನ್ ಮಾಡಿದಾರೆ ನೋಡ್ರಿ ಏನು ಮಾಡಂತಾರ ಇಲ್ಲಿ ನೋಡ್ರಿಲ್ಲ ಮನ್ಕಾಲ್ ತಲೈತಿ ನೋಡ್ತಾ ನೋಡ್ರಿ
ಇದೇನು ಅವಲಾಂಚ್ ಆಯ್ತಲ್ಲ, ನಾವು ಹೋಗಿದ್ದು ನೆಕ್ಸ್ಟ್ ಡೇ ಅವಲಾಂಚ್ ಆಯಿತು. ಅವಲಾಂಚ್ ಆಗಿ ಸಿಕ್ಕಾಪಟ್ಟೆ ಜನ ಅವಲಾಂಚ್ ಒಳಗೆ ಸಿಕ್ಕೊಂಡ್ರು. ಆಗಿಂದಾಗ ಕಾರ್ಯಾಚರಣೆ ಎಲ್ಲ ಮಾಡಿ ಒಂದಿಷ್ಟು ಮಂದಿನೆಲ್ಲ ಉಳಿಸಿದ್ರು. ಆದ್ರೆ ಇಬ್ಬರು ಪೊಲೀಸ್ ಕೇರ್ಸ್ ಏನೈತಿ ಅವಲಾಂಚ್ ಒಳಗೆ ಸಿಕ್ಕ ಸಾವನ್ನಪ್ಪಿದ್ರು. ಸೊ ಅವಲಾಂಚ್ ಈಸ್ ವೆರಿ ಡೇಂಜರಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗಾರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಪಟ್ ಅಂತ ಕಳಿಸ್ರಿ. ಆಮೇಲೆ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಹಂಗೆ ನಮಗೆ ಇನ್ಸ್ಪಿರೇಷನ್ ಸಿಗ್ತೈತಿ. ಮತ್ತು ನಿಮಗೆ ಇಂಥ ಸ್ವರ್ಗಗಳನ್ನು ತೋರಿಸ್ಕೊಂತಿರ್ತಾನಂತ, ಮತ್ತು ಮುಂದಿನ ಲೋಕಗಳು ಮತ್ತು ಹೊಸದ ಏನೇ ತೊಗೊಂಬರ್ತಾನಂತ. ಅಲ್ಲಿ ತನ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಫ್ರಮ್ ಹಿಮಾಲಯ ಶ್ರೇಣಿಗಳು. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್.